ನಮಸ್ಕಾರ ಹಾಸನ ಜಿಲ್ಲೆಯಲ್ಲಿ ಅತ್ಯಧಿಕ ಪ್ರಸಾರವುಳ್ಳ ಮೊಗ್ವಾರ್ತೆಗಳಿಗೆ ಸ್ವಾಗತ ನಾನು ಐಶ್ವರ್ಯ ಈಗ ಮುಖ್ಯಾಂಶಗಳು ಸತತ ಎರಡನೇ ದಿನವೂ ಮುಂದುವರೆದ ವರುಣನ ಅಬ್ಬರ ಒಳನಸಿಪುರದಲ್ಲಿ ಅಂಗಡಿ ಹಾಗೂ ಮನೆಗಳಿಗೆ ನುಗ್ಗಿದ ನೀರು ಜನಜೀವನ ಅಸ್ತವ್ಯಸ್ತ ನಗರದ ವಿವಿಧೆಡೆ ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ಪರಿಶೀಲನೆ ಹಾನಿಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವ ಭರವಸೆ ಹಿಂದು ಪರ ಕಾಯ್ದೆಗಳನ್ನು ವಾಪಸ್ ಪಡೆಯದಂತೆ ಒತ್ತಾಯ ಪಠ್ಯ ಪರಿಷ್ಕರಣೆ ವಿರುದ್ಧ ನಗರದಲ್ಲಿ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ ಜಿಲ್ಲೆಯಾದ್ಯಂತ ಇಂದು 9ನೇ ವರ್ಷದ ಯೋಗ ದಿನಾಚರಣೆ ಗಣ್ಯಾತಿ ಗಣ್ಯರು ಯೋಗ ಚಟುವಟಿಕೆಗಳಲ್ಲಿ ಭಾಗಿ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳುವಂತೆ ಕರೆ ಮತ್ತು ಒಳೆನಸಿಪುರದಲ್ಲಿ ಬಸ್ನಲ್ಲಿ ಲೇಡಿ ಕಂಡಕ್ಟರ್ ಗೆ ವಿದ್ಯಾರ್ಥಿಗಳಿಂದ ವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಸ್ ಪೊಲೀಸರಿಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್ ವಾರ್ತೆಗಳ ವಿವರ ಹಾಸನ ಜಿಲ್ಲೆಯ ವಿವಿಧೆಡೆ ವರುಣನ ಅಬ್ಬರ ಮುಂದುವರೆದಿದ್ದು ಕಳೆದ ಒಂದು ಗಂಟೆಯಿಂದ ಸುರಿದ ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳು ಪರದಾಡುವಂತಾಗಿದೆ ಧಾರಾಕಾರ ಮಳೆಗೆ ಒಳನಸಿಪುರ ಪಟ್ಟಣದ ರೈಲ್ವೆ ನಿಲ್ದಾಣ ಎದುರು ವಾಸದ ಮನೆ ಹಾಗೂ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಮನೆಗಳು ಹೋಟೆಲ್ ಟ್ಯಾಕ್ಟರ್ ಶೋರೂಮ್ ಹಾಗೂ ಇತರ ಅಂಗಡಿಗಳು ಜಲವೃತವಾಗಿವೆ ನಿನ್ನೆ ಹಾಸನದಲ್ಲಿ ಸುರಿದ ಮಳೆಗೆ ಅಪಾರ ನಷ್ಟ ಉಂಟಾಗಿತ್ತು ಇಂದು ಒಳನಸಿಪುರದಲ್ಲಿ ಸುರಿದ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಗಿದ್ದು ನೀರಿನಲ್ಲಿ ಮನೆ ಹಾಗೂ ಅಂಗಡಿಯೊಳಗಿದ್ದ ವಸ್ತುಗಳು ದ್ವಿಚಕ್ರ ವಾಹನಗಳು ಮುಳುಗಡೆಯಾಗಿವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳಬೇಕು ಹಾಗೂ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಸಂತ್ರಸ್ತರು ಒತ್ತಾಯ ಮಾಡಿದ್ದಾರೆ ನಿನ್ನೆ ಸುರಿದ ಭಾರಿ ಮಳೆಗೆ ನಗರದ ವಿವಿಧೆಡೆ ಹಾನಿ ಉಂಟಾಗಿರುವ ಸ್ಥಳಗಳಿಗೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕುವೆಂಪು ನಗರ ಉದಯಗಿರಿ ಹೊಯ್ಸಳ ನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದ ಬೆಲೆಬಾಳುವ ವಸ್ತುಗಳು ಹಾನಿಯಾಗಿದ್ದು ಈ ವೇಳೆ ಶಾಸಕರ ಎದುರು ಸ್ಥಳೀಯರು ತಮ್ಮ ಅಳಲು ತೋಡಿಕೊಂಡರು ಕೆಲವೆಡೆ ರಾಜ್ಯ ಕಾಲುವೆಗಳು ತುಂಬಿ ಹುಕ್ಕಿ ಹರಿದ ಪರಿಣಾಮ ಮನೆಗಳ ಒಳಗೆ ನೀರು ನುಗ್ಗಿದೆ ಮನೆಯ ಮುಂದೆ ನಿಲ್ಲಿಸಿದ ವಾಹನಗಳು ಕೂಡ ನೀರಿನಿಂದ ಮಿಂದೆದ್ದಿದ್ದು ಇದರಿಂದ ಸ್ಥಳೀಯರು ಗೋಳಿಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಈ ಬಗ್ಗೆ ಸ್ಥಳೀಯ ನಿವಾಸಿ ಮಹಿಳೆಯೊಬ್ಬಳು ಮಾತನಾಡಿ ಬಡಾವಣೆಯಲ್ಲಿ ನಿನ್ನೆ ಸುರಿದ ಮಳೆಯಿಂದ ಮನೆಯ ತುಂಬೆಲ್ಲ ನೀರು ತುಂಬಿಕೊಂಡು ರಾತ್ರಿಯಿಡೀ ನೀರು ಹೊರಹಾಕುವ ಕೆಲಸ ಮಾಡಿದ್ದೇವೆ ಈ ಹಿಂದೆಯೇ ಇಲ್ಲಿನ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಮನವಿ ಮಾಡಿದರೂ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ರಾಜ ಕಾಲುವೆಗಳ ತುಂಬೆಲ್ಲ ಮಣ್ಣು ತುಂಬಿಕೊಂಡಿರುವ ಪರಿಣಾಮ ಈ ಸಮಸ್ಯೆ ಉಲ್ಬಣಗೊಂಡಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಕೂಡಲೇ ಶಾಸಕರು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಇಲ್ಲಿನ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಕೆಲವೆಡೆ ಮ್ಯಾನ್ ಹೋಲ್ಗಳು ಕೂಡ ತುಂಬಿ ಹರಿಯುತ್ತಿದ್ದು ಈ ಎಲ್ಲ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು ನಿಯಾಗಿದೆ ಮನೆಯಲ್ಲಿ ರಾತ್ರಿ ಇದು 10 ವರ್ಷದಿಂದನೂ ಪ್ರಾಬ್ಲಮ್ ಇದೆ 10 ವರ್ಷದಿಂದಲೂ ಇದೆ ತರ ಕೌನ್ಸಿಲರ್ ಆಗಲಿ ಮತ್ತೊಬ್ಬರು ಆಗಲಿ ಎಲ್ಲ ಬರ್ತಾರೆ ನೋಡ್ತಾರೆ ಬೆಳಗಿಗೆ ದೋಯ್ತಾ ಇರ್ತಾರೆ ಅವರು ಸ್ಪಾಟಿಗೆ ಬರೋದು ನೋಡೋದು ಹೋಗೋದು ಅದನ್ನ ಕಾರ್ಯಗತ ಯಾರು ಮಾಡಿಲ್ಲ ಇದುವರೆಗೂ ಬರಿ ನೋಡಕ್ ಬಿಟ್ರೆ ಏನು ಮಾಡಿಲ್ಲ ಅವರು ನಾನು ಓಪನ್ ಆಗಿ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಕೋಂಕನಗರ ಲಾಟ್ನೆ ವಾರ್ಡ್ ಏನು ತೊಂದ್ರೆ ಆಗ್ತಿದೆ ಮಳೆ ಬಂದು ಹಾನಿ ಆಗಿದೆ ಚರಂಡಿಗಳೆಲ್ಲ ಬ್ಲಾಕ್ ಆಗಿದವೆ ಅದನ್ನೆಲ್ಲ ಕೌನ್ಸಿಲರ್ ನೋಡಬೇಕು ಎಲ್ಲಿ ಬ್ಲಾಕ್ ಆಗಿದೆ ಒಂದು ರೌಂಡ್ ಸುತ್ತಬೇಕು ಅಲ್ಲಿ ಒಂದು ರೌಂಡ್ ಸುತ್ತಿಬಿಟ್ಟು ಎಲ್ಲಿ ಬ್ಲಾಕ್ ಆಗಿದೆ ಏನು ಕಥೆ ಆಗಿದೆ ನೋಡಿಬಿಟ್ಟು ಅವರು ಮಾಡಬೇಕಲ್ವಾ ಇದು ನಾವು ಕೇಳ್ತಿರೋದು ಅವರನ್ನ ಬ್ಲೈಂಡ್ ಮಾಡಿ ಅವರನ್ನ ಪರ್ಸನಲ್ ಆಗಿ ನಾವು ಖುದ್ದಾಗಿ ಬೈಬೇಕು ಅಂತ ಮಾಡ್ತಿಲ್ಲ ನಮಗೆ ಪ್ರಾಬ್ಲಮ್ ಆಗಿರೋದಕ್ಕೆ ಅವರ ಬಗ್ಗೆ ಮಾತಾಡ್ತಿದೀನಿ ಅಷ್ಟೇನೇ ನಂತರ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ನಗರದ ವಿವಿಧೆಡೆ ನಿನ್ನೆ ಸುರಿದ ಮಳೆಗೆ ಅಪಾರ ಪ್ರಮಾಣದ ಹಾನಿಯಾಗಿದೆ ಆದುದರಿಂದ ಸ್ಥಳಕ್ಕೆ ಭೇಟಿ ನೀಡಿ ಜನರು ಅಹವಾಲುಗಳನ್ನು ಸ್ವೀಕರಿಸಿದ್ದೇವೆ ಎಂದರು ಹೂಳು ತುಂಬಿಕೊಂಡಿರುವ ರಾಜಕಾಲುವೆ ಮಣ್ಣನ್ನು ತೆರವುಗೊಳಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ರಾಜಕಾಲುವೆ ಹಾಗೂ ಕಾಲುವೆಗಳ ಅಂತರ ಕಡಿಮೆ ಮಾಡುವುದು ಇದಕ್ಕೆಲ್ಲ ಕಾರಣ ಎಂಬುದು ತಿಳಿದು ಬಂದಿದ್ದು ಅವುಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗುವುದು ಎಂದರು
ಸಾರ್ವಜನಿಕರ ಒಂದು ನಿನ್ನೆ ಒಂದು ಕೋರಿಕೆ ಮತ್ತು ನಾವು ಕೂಡ ನಿನ್ನೆ ಭಾರಿ ಮಳೆಯಿಂದ ಸಾಕ್ಷಿರ್ಬೋದು ಮತ್ತು ಮನೆಯೊಳಗೆ ನೀರು ನುಗ್ಗುವಂಥದ್ದು ಘಟನೆಗಳನ್ನ ನಾವು ಕೂಡ ಮಾಧ್ಯಮದಲ್ಲಿ ಮತ್ತು ಇದನ್ನು ನೋಡಿ ಪ್ರತಿ ವೀಕ್ಷಣೆಗೆ ಅಂತ ನಮ್ಮ ಮನೆಯ ಸದಸ್ಯರಿಸಿರುವಂಥ ಬಸಣ್ಣ ಅವರು ನಮ್ಮ ಮ್ಯಾನೇಜರು ಮತ್ತು ಕಮಿಷನರ್ ಸತೀಶ್ ಅವರೆಲ್ಲ ಕೂಡ ಬಂದು ಸಾರ್ವಜನಿಕ ಒಂದು ಅಹವಾಲನ್ನು ಸ್ವೀಕರಿಸಿ ಅವರ ಒಂದು ಕಷ್ಟವನ್ನು ಕೂಡ ನೋಡಿದ್ವಿ. ಹಿಂದೆ ಏನು 5 ಅಡಿ 3 ಅಡಿ ಚರಂಡಿ ರಾಜಕಾಲುವೆ ಇತ್ತು, ಅದನ್ನು 1 ಅಡಿ ಚರಂಡಿ ಮಾಡಿದ್ರು. ಹಾಗಾಗಿ ರಾಜಕಾಲುವೆಯಲ್ಲಿ ಕೂಡ ಮಣ್ಣಿನಿಂದ ಮತ್ತು ಕಲ್ಲಿನಿಂದ ಕಟ್ಕೊಂಡಿರೋದು ಕೂಡ ನೋಡ್ತಾ ಇದ್ವಿ. ಹಾಗಾಗಿ ಎಲ್ಲ ಕೆಲಸಗಳು ಮತ್ತೆ ಜೆ ಸಿ ಬಿ ಶೀಘ್ರದಲ್ಲೇ ಏನು ನಮಗೆ ತಾತ್ಕಾಲಿಕವಾಗಿ ಏನೋ ಪರಿಹಾರ ಮಾಡಬೇಕು ಅದನ್ನು ಮಾಡ್ತೀವಿ. ಮಳೆ ಮುಗಿದ ನಂತರ ಚರಂಡಿ ಯಾವುದ್ಯಾವುದು ರಾಜಕಾಲುವೆ 3 ಅಡಿಗೆ ಅದನ್ನ ದೊಡ್ಡ ಚರಂಡಿ ಮಾಡಬೇಕು ಅಂತ ಎಲ್ಲ ಕೂಡ ನೋಡ್ತಾ ಇದ್ದೀವಿ. ಮತ್ತು ಸರ್ಕಾರದ ಜೊತೆ ಚರ್ಚೆ ಮಾಡ್ತೀವಿ. ಸೆಷನ್ ಕೂಡ ಇದೆ. ನಾವು ಡಿ ಸಿ ಮೇಡಮ್ ಹತ್ರ ಮಾತಾಡಿ ಏನು ಪರಿಹಾರ ಕೊಡಬೇಕು, ಸೂಕ್ತ ಪರಿಹಾರ ಕೊಡಿಸುವಂತ ಪ್ರಾಮಾಣಿಕ ಪ್ರಯತ್ನ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹನೀಯರ ಪಠ್ಯವನ್ನು ತೆರವುಗೊಳಿಸಲು ಮುಂದಾಗಿರುವುದು ಮೂರ್ಖತನದ ಪರಮಾವಧಿ ಎಂದು ಶ್ರೀರಾಮ ಸೇನೆ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸೇಡಿಗೆ ಸೇಡು ಎಂಬ ರೀತಿಯಲ್ಲಿ ಬಿಜೆಪಿಯವರು ಜಾರಿಗೆ ತಂದ ಕಾಯ್ದೆಗಳನ್ನು ಕಾಂಗ್ರೆಸ್ ವಾಪಸ್ ಪಡೆಯಲು ಮುಂದಾಗಿರುವ ನಡೆಯನ್ನು ಶ್ರೀರಾಮ ಸೇನೆ ಕಟುವಾಗಿ ಖಂಡಿಸುತ್ತದೆ ಎಂದರು. ಬಿಜೆಪಿ ಸರ್ಕಾರ ಕೂಡ ಹೆಚ್ಚು ಗೋ ಸಂರಕ್ಷಣೆ ಮಾಡಲು ಮುಂದಾದ ಹಿಂದೂ ಮುಖಂಡರ ಮೇಲೆಯೇ ಕೇಸುಗಳನ್ನು ಹಾಕಿ ಅವರು ಕೂಡ ನಾಮಕಾವಸ್ಥೆ ಹಿಂದೂ ಪರ ಯೋಜನೆಗಳನ್ನು ಜಾರಿಗೆ ತಂದಿದೆ, ಆದರೆ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ ಎಂದರು. ಗೋಹತ್ಯೆ ನಿಷೇಧ ಮಾಡಿದಂತೆ ಕೇವಲ ನಾಟಕ ಮಾಡಿ ಅದನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡದ ಬಿಜೆಪಿ ಇಂದು ಹಿಂದೂ ಸಂಘಟನೆಗಳ ಶಾಪಕ್ಕೆ ಗುರಿಯಾಗಿ ಸೋಲು ಅನುಭವಿಸಿದೆ. ಅವರಿಗೆ ಹಿಂದೂಗಳ ಬಗ್ಗೆ ಮಾತನಾಡುವ ಯಾವುದೇ ನೈತಿಕತೆ ಇಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದ ನಂತರ ಕೋಮು ಗಲಭೆಗಳಲ್ಲಿ ಮೃತಪಟ್ಟ ಮುಸಲ್ಮಾನ ಧರ್ಮೀಯರಿಗೆ 25 ಲಕ್ಷ ಪರಿಹಾರ ನೀಡಿರುವುದು ಖಂಡನೀಯ. ಅವರಿಗೆ ಪರಿಹಾರ ನೀಡಿ ಇನ್ನಷ್ಟು ಗಲಭೆಗಳಿಗೆ ಉತ್ತೇಜನ ನೀಡುವ ಕೆಲಸ ಮಾಡುತ್ತಿದೆ. ಕೂಡಲೇ ಅವರು ನೀಡಿರುವ ಪರಿಹಾರ ಹಿಂಪಡೆಯಬೇಕು ಎಂದರು. ಅವರು ಪರಿಹಾರ ನೀಡಲು ಮುಂದಾಗಿರುವವರ ಪೈಕಿ ಅನೇಕರು ಗೂಂಡಾಗಳು, ಅನೇಕ ಕೇಸುಗಳಲ್ಲಿ ಭಾಗಿಯಾಗಿರುವ ಕುರಿತು ದಾಖಲೆಗಳು ಇವೆ. ಆದಾಗ್ಯೂ ಅವರಿಗೆ ಕಾಂಗ್ರೆಸ್ ಪರಿಹಾರ ನೀಡುವ ಅಗತ್ಯ ಏನಿತ್ತು ಎಂದು ಪ್ರಶ್ನಿಸಿದರು. ಸೇಡಿಗೆ ಸೇಡು ಅನ್ನುವಂತಹ ನೀತಿ ಈ ಕಾಂಗ್ರೆಸ್ನವರದಾಗಿದೆ. ರಾಷ್ಟ್ರೀಯತೆ, ದೇಶಭಕ್ತಿ, ದೇಶದ ಸುರಕ್ಷತೆಯ ಬಗ್ಗೆ ಕಾಂಗ್ರೆಸ್ಗೆ ಕಾಳಜಿ ಎಳ್ಳಷ್ಟು ಕಾಳಜಿ ಇಲ್ಲ. ಸಾವರ್ಕರ್, ಭಗತ್ ಸಿಂಗ್ ಇವರೇನು ಯಾರು ಇವರು? ಇಡೀ ಆಯುಷ್ಯ ಪೂರ್ತಿ ದೇಶಕ್ಕೋಸ್ಕರ ಸಮಿದಂತ ಮಹಾನ್ ಕ್ರಾಂತಿಕಾರಿಗಳನ್ನ ಬರೆದವ್ರು ಯಾರಾದರೂ ಇರ್ಬೋದು, ಬರೆದವ್ರು ಮುಖ್ಯ ಅಲ್ಲ. ವಿಷಯ ಏನಿದೆ, ಪಾಠ ಏನಿದೆ, ಯಾರ್ದಿದೆ ಅನ್ನುವಂಥದ್ದು ಕೂಡ ಇವತ್ತು ಪ್ರಜ್ಞೆ ಇಲ್ಲದಂತ ಕಾಂಗ್ರೆಸ್ಸಿಗರು ಸಾವರ್ಕರ್ರ ಪಠ್ಯಪುಸ್ತಕದಲ್ಲಿ ವಾಪಸ್ ತಗೊಳ್ತೀವಿ, ಇನ್ನು ಭಗತ್ ಸಿಂಗದ್ದು ತಗೊಳ್ತೀವಿ ಅಂತಂದ್ರೆ ಅತ್ಯಂತ ಮೂರ್ಖತನ, ಬೌದ್ಧಿಕ ದಿವಾಳಿತನ ಅಂತ ಹೇಳಿ. ರಾಜ್ಯಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಬಹುಮತದಿಂದ ಸರ್ಕಾರಕ್ಕೆ ಬಂದಿದ್ದು ಇದೀಗ ಈ ಹಿಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ಅನೇಕ ಹಿಂದೂ ವಿರೋಧಿ ಕಾಯ್ದೆಗಳನ್ನು ರದ್ದು ಮಾಡಲು ಮುಂದಾಗಿದೆ. ಗೋಹತ್ಯೆ ನಿಷೇಧ ಕಾಯ್ದೆ, ಮತಾಂತರ ನಿಷೇಧ ಕಾಯ್ದೆ ಸೇರಿದಂತೆ ವಿವಿಧ ಕಾಯ್ದೆಗಳನ್ನು ಮುಂಬರುವ ಅಧಿವೇಶನದಲ್ಲಿ ಹಿಂಪಡೆಯಲು ತೀರ್ಮಾನ ಕೈಗೊಳ್ಳಲಾಗಿದೆ. ಇದನ್ನು ನಾವು ಖಂಡಿಸುವುದಾಗಿ ಹೇಳಿದರು. ಈ ವಿಚಾರವಾಗಿ ಈ ರಾಜ್ಯದ ಎಲ್ಲ ಮಠಾಧೀಶರು ಖಂಡಿಸುವ ಕೆಲಸ ಮಾಡಬೇಕು. ತಮ್ಮ ಮಠಮಾನ್ಯಗಳ ಸಂರಕ್ಷಣೆ ಬಿಟ್ಟು ರಾಜ್ಯಕ್ಕೆ ಮಾರಕವಾಗಿರುವ ಕಾಯ್ದೆಗಳ ವಿರುದ್ಧ ದನಿ ಎತ್ತದೇ ಇರುವುದು ವಿಪರ್ಯಾಸ. ಸರ್ಕಾರ ಈ 2 ಕಾಯ್ದೆಗಳನ್ನು ಹಿಂಪಡೆಯಬಾರದು ಎಂದು ಒತ್ತಾಯಿಸಿದರು. ಕಾಂಗ್ರೆಸ್ ಸರ್ಕಾರದ ಹಿಂದೂ ವಿರೋಧಿ ನಡೆಯನ್ನು ಖಂಡಿಸಿ ಜೂನ್ 26ರಂದು ರಾಜ್ಯದಾದ್ಯಂತ ಶ್ರೀರಾಮ ಸೇನೆ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಮುಂದಿನ ದೃಷ್ಟಿಕೋನವನ್ನು ಇಟ್ಕೊಂಡು ರೈತರ ಅಭಿವೃದ್ಧಿಗಾಗಿ, ಭೂಮಿ ಫಲವತ್ತತೆಗಾಗಿ ಹಿಂದಿನ ಸರ್ಕಾರ ಮಾಡಿದಂತಹ ಈ ಕಾಯ್ದೆಯನ್ನ ನಿರ್ಲಜ್ಜತನದಿಂದ ತೆಗೆದು ಹಾಕ್ತೀವಿ ಅಂತ ಹೇಳಿದ್ದು ಇದು ರೈತರ ಅವನತಿಗೆ ಕಾಂಗ್ರೆಸ್ನವರು ಒಂದು ದೊಡ್ಡ ಪೆಟ್ಟನ್ನ ಕೊಡ್ತಾ ಇದ್ದಾರೆ, ಇವರೇ ನಾಂದಿ ಹಾಡ್ತಾ ಇದ್ದಾರೆ. ಈ 2 ಘಟನೆಗಳನ್ನ ನಾವು ಶ್ರೀರಾಮ ಸೇನೆಯವರು ಉಗ್ರವಾಗಿ ಖಂಡಿಸ್ತೇವೆ,
ಮತ್ತು ಇದನ್ನ ರದ್ದು ಮಾಡಬಾರದು ಅನ್ನುವಂತ ಬೇಡಿಕೆಯೂ ಕೂಡ ನಾವು ಸರ್ಕಾರದ ಮುಂದೆ ಇಡ್ತಾ ಇದೀವಿ ಉದ್ದಟತನದಿಂದ ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಸೋನಿಯಾ ಗಾಂಧಿ ಅವರ ಓಲೈಕೆಗಾಗಿ ಈ ಎರಡು ಕಾಯ್ದೆಗಳನ್ನು ರದ್ದು ಮಾಡಿದರೆ ಮುಂದೆ ಈ ನಾಡಿನ ಜನತೆ ತಕ್ಕ ಪಾಠ ಕಲಿಸುತ್ತದೆ ಅನ್ನುವಂತ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ಶ್ರೀರಾಮ ಸೀನಿಯರ್ ರಾಜ್ಯ ಕಾರ್ಯಾಧ್ಯಕ್ಷ ಗಂಗಾಧರ್ ಕುರಕರ್ಣಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಶೆಟ್ಟಿ ಅಡ್ಯಾರ್ ಮಹಾಲಿಂಗಗಣ ಜಿಲ್ಲಾಧ್ಯಕ್ಷ ಜನಕಿರೆ ಹೇಮಂತ್ ಸೇರಿದಂತೆ ಇತರರು ಹಾಜರಿದ್ದರು ಜಿಲ್ಲಾ ಕ್ರೀಡಾಂಗಣದಲ್ಲಿ ಇಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಸ್ವರೂಪ್ ಪ್ರಕಾಶ್ ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಡಿಎಚ್ಒ ಶಿವಸ್ವಾಮಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಪೌರಾಯುಕ್ತ ಸತೀಶ್ ಪದವಿ ಪೂರ್ಣ ಶಿಕ್ಷಣ ಇಲಾಖೆ ಮಹಾಲಿಂಗಯ್ಯ ಸೇರಿದಂತೆ ವಿವಿಧ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಂಘ ಸಂಸ್ಥೆಗಳ ಮುಖಂಡರು ವಿವಿಧ ಯೋಗ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಸ್ವರೂಪ್ ಪ್ರಕಾಶ್ ಮಾತನಾಡಿ ಸದೃಢ ಆರೋಗ್ಯಕ್ಕೆ ಯೋಗ ತುಂಬಾ ಸಹಕಾರಿಯಾಗಿದೆ ಮೊದಲ ಬಾರಿಗೆ ಶಾಸಕನಾಗಿ ಯೋಗ ದಿನಾಚರಣೆಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವುದು ತುಂಬಾ ಸಂತೋಷ ತಂದಿದೆ ಎಂದರು ಎಲ್ಲರೂ ಯೋಗದಲ್ಲಿ ಪಾಲ್ಗೊಂಡು ಮೈ ಮನಸ್ಸು ಹಗುರವಾದಂತಹ ಅನುಭವ ಇದೆ ಆದುದರಿಂದ ಎಲ್ಲರೂ ಯೋಗ ಮಾಡಿ ತಮ್ಮ ಆರೋಗ್ಯ ಸಂರಕ್ಷಣೆ ಮಾಡಿಕೊಳ್ಳುವಂತೆ ಕರೆ ನೀಡಿದರು ಐತಿಹಾಸಿಕವಾದ ಯೋಗ ದಿನಾಚರಣೆ ಮತ್ತು ಇವತ್ತು ನಾನು ಕೂಡ ತನ್ನೊಟ್ಟಿಗೆ ಕೂಡಿ ಯೋಗವನ್ನು ಮಾಡುವಂತ ಒಂದು ಸೌಭಾಗ್ಯ ಇವತ್ತು ಮೊದಲಾಗಿ ಶಾಸಕನಾಗಿ ಅಧ್ಯಕ್ಷತೆ ಒಂದು ಅಧ್ಯಕ್ಷತೆ ವಹಿಸುವ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಯೋಗವನ್ನು ಮಾಡಿ ಇವತ್ತು ನಾನು ಕೂಡ ನಮ್ಮ ಹೃದಯವನ್ನು ಮತ್ತು ಒಂದು ಬಹಳ ಹಗುರವಾಗಿ ಮತ್ತು ದೇಹವನ್ನು ಕೂಡ ನಾವು ಬಹಳ ಒಂದು ಹಗುರವಾಗಿ ನೋಡುವಂತಹ ಒಂದು ಕಾರ್ಯಕ್ರಮ ಮತ್ತು ನಮ್ಮೆಲ್ಲರಿಗೂ ಕೂಡ ಯೋಗ ದಿನಾಚರಣೆ ಮತ್ತೊಂದು ಶುಭಾಶಯ ಕೋರ್ತಾ ನಮ್ಮ ಕರೆದು ಮತ್ತು ಬೋಧಿಸಿದ್ದೆಲ್ಲರಿಗೂ ಆದಂತಹ ಧನ್ಯವಾದ ತಿಳಿಸಿದ್ದಾರೆ ನಂತರ ಜಿಲ್ಲಾಧಿಕಾರಿ ಎಂಎಸ್ ಅರ್ಚನಾ ಮಾತನಾಡಿ ಜಿಲ್ಲಾ ಆಯುಷ್ ಇಲಾಖೆ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಇಂದು ಹಮ್ಮಿಕೊಂಡಿದ್ದ 9ನೇ ವಿಶ್ವ ಯೋಗ ದಿನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಜಿಲ್ಲೆಯ ಎಲ್ಲ ಯೋಗ ಆಸಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯೋಗ ಅಭ್ಯಾಸ ಮಾಡಿದ್ದಾರೆ ಎಂದರು ತಾನು ಕೂಡ ಇದೇ ಮೊದಲ ಬಾರಿಗೆ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಯೋಗ ಅಭ್ಯಾಸ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಉತ್ತಮ ತರಬೇತುದಾರರನ್ನು ಹುಡುಕಿ ಅವರ ಮೂಲಕ ದಿನನಿತ್ಯ ಯೋಗ ಅಭ್ಯಾಸ ಮಾಡುತ್ತೇನೆ ಎಂದರು ಯೋಗದಲ್ಲಿ ಉತ್ತಮ ಆರೋಗ್ಯ ಮತ್ತು ಮಾನಸಿಕ ಸದೃಢರಾಗಬಹುದು ಆದುದರಿಂದ ಎಲ್ಲರೂ ಯೋಗಾಭ್ಯಾಸದಲ್ಲಿ ಪಳಗುವಂತೆ ಕರೆ ನೀಡಿದರು ವಿಶ್ವ 9ನೇ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ನಮ್ಮ ಹಾಸನದಲ್ಲಿ ಇವತ್ತು ಎಲ್ಲ ಯೋಗಾಸಕ್ತರು ಒಂದು ಬಹಳ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಅತ್ಯಂತ ಯಶಸ್ವಿಯಾಗಿ ಯೋಗಾಭ್ಯಾಸ ಇದೇ ಫಸ್ಟ್ ನೀವು ಈ ತರ ಭಾಗವಹಿಸ್ತಾ ಇರೋದು ನಾನು ಯೋಗಾಭ್ಯಾಸದಲ್ಲಿ ಇವತ್ತೇ ಫಸ್ಟ್ ಭಾಗವಹಿಸಿರೋದು ಹಿಂದೆ ಕೂಡ ಯೋಗ ದಿನಾಚರಣೆಗಳಲ್ಲಿ ಮಿಸ್ ಆಗಿತ್ತು ನಂದು ನನ್ನ ಬೇರೆ ಡಿಸ್ಟ್ರಿಕ್ಟಲ್ಲಿ ಬಿಸಿಯಾಗಿ ಕೆಲಸ ಮಾಡಿದಾಗ ಸಿಒಗೆ ಕೆಲಸ ಮಾಡಿದಾಗ ಏನು ಕಾರಣಾಂತರದಿಂದ ಭಾಗವಹಿಸ್ಲಿಕ್ಕೆ ಆಗಿರಲಿಲ್ಲ ಇವತ್ತು ಮೊದಲ ಬಾರಿಗೆ ನಾನು ಮತ್ತೆ ಯೋಗಾಭ್ಯಾಸ ಮಾಡಿ ಕೂಡ ನನಗೆ ರೂಢಿಯಿಲ್ಲ ನಾವು ವಾಕಿಂಗ್ ಹೋಗಿ ಮಾಡ್ತಾ ಇದ್ದಂಥವ್ರು ಆದರೆ ಇವತ್ತು ಭಾಗವಹಿಸಿ ತುಂಬಾ ಸಂತೋಷ ಅನಿಸುತ್ತೆ ಲೇಡಿ ಕಂಡಕ್ಟರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ವಿದ್ಯಾರ್ಥಿಗಳಿಗೆ ಗ್ರಾಮಾಂತರ ಪೊಲೀಸರು ಕ್ಲಾಸ್ ತೆಗೆದುಕೊಂಡಿರುವ ಘಟನೆ ಒಳನಸಿಪುರದಲ್ಲಿ ಇಂದು ನಡೆದಿದೆ ಮೈಸೂರಿನಿಂದ ಹಾಸನಕ್ಕೆ ತೆರಳುತ್ತಿದ್ದ ಸಾರಿಗೆ ಬಸ್ ದೊಡ್ಡ ಕಾಡನೂರಿನ ಬಸ್ ನಿಲ್ದಾಣದ ಬಳಿ ಪ್ರಯಾಣಿಕರನ್ನು ಬಸ್ಸಿಗೆ ಹತ್ತಿಸಿಕೊಳ್ಳಲು ನಿಲ್ಲಿಸಿದ್ದ ವೇಳೆ ಬಸ್ಸಿಗೆ ಸುಮಾರು 20ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳು ಹತ್ತಿಕೊಂಡಿದ್ದಾರೆ ವಿದ್ಯಾರ್ಥಿಗಳನ್ನು ಟಿಕೆಟ್ ತೆಗೆದುಕೊಳ್ಳಿ ಇಲ್ಲದಿದ್ದರೆ ಪಾಸ್ ಇದ್ದರೆ ತೋರಿಸಿ ಎಂದು ಲೇಡಿ ಕಂಡಕ್ಟರ್ ಕೇಳಿದ್ದಾರೆ ಅಷ್ಟೇ ಬಸ್ ಬರುತ್ತಿರುವ ವೇಳೆ ಮಾರ್ಗದ ಉದ್ದಕ್ಕೂ ಲೇಡಿ ಕಂಡಕ್ಟರ್ ಅನ್ನು ಕಾಲೇಜು ವಿದ್ಯಾರ್ಥಿಗಳು ರೇಗಿಸಿಕೊಂಡೇ ಪಟ್ಟಣಕ್ಕೆ ಬರುತ್ತಿದ್ದರು ಬಸ್ ಚಾಲಕ ಸಹ ವಿದ್ಯಾರ್ಥಿಗಳನ್ನು ಪ್ರಶ್ನೆ ಮಾಡಿದಾಗ ಚಾಲಕನ ಮೇಲೂ ಸಹ ಅರಿಹಾಯ್ದಿದ್ದಾರೆ ಇದನ್ನು ಮನಗಂಡ ಚಾಲಕ ಹಾಸನ ಮೈಸೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಗ್ರಾಮಾಂತರ ಪೊಲೀಸ್ ಠಾಣೆ ಬಳಿಗೆ ಬಸ್ ಅನ್ನು ತಂದು ನಿಲ್ಲಿಸಿದ್ದಾನೆ ತಕ್ಷಣ ಠಾಣೆಯಿಂದ ಹೊರಬಂದ ಪೊಲೀಸರು ಬಸ್ಸಿನಲ್ಲಿದ್ದ ಕೆಲ ವಿದ್ಯಾರ್ಥಿಗಳನ್ನು ಪರಿಶೀಲಿಸಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಬಳಿಕ ವಿದ್ಯಾರ್ಥಿಗಳ ಬಳಿ ಪೊಲೀಸರು ಇನ್ನು ಮುಂದೆ ಹೀಗೆಲ್ಲ ಮಾಡದಂತೆ ಹಿಂಬರಹ ಬರೆಸಿಕೊಂಡು ಕಳಿಸಿದ್ದಾರೆ
ಕವಚ ಶಬ್ದದಿಂದ ಅವಜಾಗ್ರ ಬೈದಿದ್ದಾನೆ. ಬೇಲೂರು ತಾಲೂಕಿನ ಪಡವಳಲು ಗ್ರಾಮದ ಪುರಾತನ ದೇವಾಲಯವಾದ ಮಲ್ಲೇಶ್ವರ ಸ್ವಾಮಿಗೆ ಮೊರೆ ಹೋದ ಗ್ರಾಮದ ಯುವಕರ ತಂಡ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಳೆಗಾಗಿ ಪ್ರಾರ್ಥಿಸಲು ಸನ್ನದ್ಧರಾಗಿದ್ದರು. ಅದರಂತೆ ಅರ್ಚಕರ ಅನುಮತಿ ಮೇರೆಗೆ ಗ್ರಾಮದ 101 ಗ್ರಾಮಸ್ಥರು ಯುವಕರು ಸೇರಿ ಉಪವಾಸ ಇದ್ದು ವಿಶೇಷ ಪೂಜೆ ಸಲ್ಲಿಸಿ ಮಲ್ಲೇಶ್ವರನಿಗೆ ಗುಟುಕು ನೀರು ನೀಡಲು ಸನ್ನದ್ಧರಾಗಿದ್ದರು. ಗ್ರಾಮದ ಕೆರೆಗೆ ಏರಿ ಮೇಲೆ ನೆಲೆಸಿರುವ ಮಲ್ಲೇಶ್ವರನಿಗೆ ಸುತ್ತಲೂ ಸಹ ಕಲ್ಲಿನ ಗೋಡೆ ನಿರ್ಮಿಸಿ ಪರಮಾತ್ಮನಿಗೆ 101 ಬಿಂದಿಗೆಯಿಂದ ಜಲಾಭಿಷೇಕ ನಡೆಸಲು ಸಿದ್ಧರಾಗಿ ಪ್ರತಿಯೊಬ್ಬರೂ ಸಹ ಮಳೆಗಾಗಿ ಪ್ರಾರ್ಥಿಸಿ 101 ಬಿಂದಿಗೆಯಲ್ಲಿ ಹೊಳೆಯಿಂದ ನೀರು ತಂದು ಜಲದಿಂದ ಅಭಿಷೇಕ ಮಾಡುವ ಮೂಲಕ ಸಂಪೂರ್ಣವಾಗಿ ಗರ್ಭಗುಡಿಯನ್ನು ನೀರಿನಲ್ಲಿ ಮುಳುಗಿಸಿ ಪೂಜೆ ಸಲ್ಲಿಸಿದ ಅರ್ಧ ಗಂಟೆಯೊಳಗೆ ಮಳೆ ಬಂದಿದ್ದು ನಿಜಕ್ಕೂ ಆಶ್ಚರ್ಯವಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮಾತನಾಡಿ, ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹ ನಮ್ಮ ಮಳೆ ಮಲ್ಲೇಶ್ವರನನ್ನು ವಿಶೇಷವಾಗಿ ಪೂಜೆ ಸಲ್ಲಿಸಿಕೊಂಡು ಬರುತ್ತಿದೆ. ಸುಮಾರು ವರ್ಷದ ಹಿಂದೆ ಮಳೆ ಬರದ ಸಂದರ್ಭದಲ್ಲಿ ನಮ್ಮ ಹಿರುಕರು ಮಾಡಿದ ಪೂಜೆಯನ್ನು ನಾವು ನೋಡಿದ್ದ ಹಿನ್ನೆಲೆಯಲ್ಲಿ ನಮ್ಮ ಗ್ರಾಮಸ್ಥರು ಒಂದಾಗಿ ಈ ರೀತಿ ದೇವರ ಮೊರೆ ಹೋಗೋಣ ಎಂದು ಅರ್ಚಕರು ತಿಳಿಸಿದ್ದ ಹಿನ್ನೆಲೆಯಲ್ಲಿ ಯುವಕರು ಹಾಗೂ ಗ್ರಾಮಸ್ಥರು ಸೇರಿ ಒಂದು ದಿನ ಉಪವಾಸ ಇದ್ದು ವಿಶೇಷ ಪೂಜೆ ಸಲ್ಲಿಸಿ ಪ್ರಸಾದ ವಿನಿಯೋಗ ಇಲ್ಲೇ ತಯಾರಿಸಿ ನಂತರ ಗಂಗಾ ಮಾತೆಯನ್ನು ನಾವುಗಳು ದೊಡ್ಡ ಕೆರೆಯಲ್ಲಿ ಪೂಜಿಸಿ 101 ಬಿಂದಿಕೆಯಲ್ಲಿ ಗಂಗಾ ಪೂಜೆ ನೆರವೇರಿಸಿ ವಿಶೇಷವಾಗಿ ನಮ್ಮ ಮಳೆ ಮಲ್ಲೇಶ್ವರನಿಗೆ ಗುಟುಕು ನೀರನ್ನು ತುಂಬಿಸುವ ಮೂಲಕ ಭಗವಂತನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಅರ್ಧ ಗಂಟೆಯಲ್ಲಿ ಬೇಲೂರು ತಾಲೂಕಿನಲ್ಲಿ ಮಳೆಯಾಗಿದ್ದು ಅದರಂತೆ ರಾಜ್ಯದ ಎಲ್ಲಾ ಕಡೆ ಉತ್ತಮ ಮಳೆ ಬೆಳೆಯಾಗಿ ರೈತರು ಅಸನ್ಮುಖರಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ ಎಂದರು. ಮಳೆ ಮಹದೇಶ್ವರನ ಪೂಜಾ ಕಾರ್ಯಕ್ರಮವನ್ನು ಇವತ್ತು ತಂದುಕೊಂಡಿದ್ದು ನಾವು ಯಾವಾಗ ಇದು ನಮ್ಮ ಪೂರ್ವಜ ಕಾಲದಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಿದ್ದಾರೆ. ಯಾವಾಗ ಅಂದರೆ ಮಳೆಗಾಲ ಹೋಗಿ ಬರಗಾಲ ಬರುವಂಥ ಸನ್ನಿವೇಶದಲ್ಲಿ ಈ ಪೂಜೆಯನ್ನು ನಾವು ನಡೆಸ್ಕೊಂಡು ಬರ್ತೀವಿ. ಯಾಕೆಂದರೆ ಇಲ್ಲಿವರೆಗೂ ಕೂಡ ನಮ್ಮ ಊರಿಗೆ ಎಲ್ಲ ಕೂಡ ರೈತರು ಬೆಳೆ ಮಾಡಿದರು, ಮಳೆ ಇಲ್ಲದಲ್ಲಿ ಎಲ್ಲ ಜೋಳ ಎಲ್ಲ ಬತ್ತು ಹೋಗ್ತಾ ಇತ್ತು. ಹಂಗಾಗಿ ಎಲ್ಲ ಮಾತಾಡ್ಕೊಂಡು ನಾವು ಮೊನ್ನೆ ಇವತ್ತು ಮಾಡೋಣ ಕಾರ್ಯಕ್ರಮವನ್ನು ರೆಡಿ ಮಾಡಿಕೊಂಡು ಊರಲ್ಲೆಲ್ಲರೂ ಏನೇನು ಕೊಡ್ತಾರೆ ಅದು ತಗೊಬಂದು ನಾವು ಇಲ್ಲಿ ಏನಿದೆ ನಮ್ಮ ಕೆರೆಕೋಡಿಯಲ್ಲಿ ಮಲ್ಲೇಶ್ವರ ಸ್ವಾಮಿ ದೇವರಿದೆ ಅದಕ್ಕೆ ನಾವು ಇವತ್ತು ಬೆಳಗ್ಗೆಯಿಂದ ಎಲ್ಲ ಕಾರ್ಯಕ್ರಮ ಸಿದ್ಧಪಡುತ್ತಿದ್ದು ಮಧ್ಯಾಹ್ನ ಕರೆಕ್ಟಾಗಿ ನಮಗೆ 1.5 ಇಂಚ್ ಮಳೆ ಪಡೆಯೊಳಗಾಯಿತು. ಭಾರಿ ಖುಷಿಯಿಂದ ಇವತ್ತು ನಮ್ಮ ಊರ ಎಲ್ಲ ಜನಗಳು ಸೇರಿಕೊಂಡು ಊಟದ ದೇವಸ್ಥಾನ ಕೂಡ ಮಾಡಿದ್ವಿ. ಈಗ ಇಲ್ಲಿ ಈ ವರ್ಷ ಇಲ್ಲೇ ಊಟ ಆಗ್ತಿದ್ದು ಮಳೆ ಬರೋ ಕಾರಣ ಆಗಲ್ಲ ಅನ್ಕೊಂಡು ಇವತ್ತು ನಾವು ಊರೊಳಗಡೆ ದೇವಸ್ಥಾನ ಹತ್ರ ಮಾಡ್ತಿದ್ವಿ. ವರ್ಷ ವರ್ಷ ನಾವು ಊಟನ ಸಮೇತ ಇಲ್ಲೇ ಎಲ್ಲರೂ ಊಟ ಮಾಡ್ಕೊಂಡೆ ಹೊರಡ್ತಿದ್ದು. ಹಂಗಾಗಿ ಈ ಕಾರ್ಯಕ್ರಮನ ಎಲ್ಲರೂ ಕೂಡ ನಮ್ಮ ಈ ರೈತರುಗಳಿಗೆ ಒಳ್ಳೇದಾಗಲಿ ಅಂತ ಎಲ್ಲ ನಮ್ಮ ಭಾರತ ದೇಶ ಮತ್ತು ಕರ್ನಾಟಕ ರಾಜ್ಯ ಎಲ್ಲರೂ ಕೂಡ ಆಚರಿಸಿ ಇದೊಂದು ಕಾರ್ಯಕ್ರಮ ಮುಂದುವರಿಸೋಗಿ ಅಂತ ನಾವು ಈ ಪಡವಳ ಗ್ರಾಮದ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಹಾಗೂ ಯುವಕರು ಹಾಜರಿದ್ದರು. ಸಾರ್ವಜನಿಕ ವಲಯದಲ್ಲಿ ಬದ್ಧತೆಯಿಂದ ಕರ್ತವ್ಯ ನಿರ್ವಹಿಸಲು ಅಧಿಕಾರಿಗಳಿಗೆ ಶಾಸಕ ಎ ಮಂಜು ತರಾಟೆಗೆ ತೆಗೆದುಕೊಂಡಿದ್ದು ನಾಗರಿಕರಿಗೆ ತೊಂದರೆಯಾಗದಂತೆ ಶಿಸ್ತಿನ ಕರ್ತವ್ಯ ನಿರ್ವಹಣೆ ಮಾಡಬೇಕೆಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ತಾಲೂಕಿನ ಹಳಿಮೈಸೂರು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ಮಂಗಳವಾರ ಹೋಬಳಿ ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದ ಅವರು, ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಸಾರ್ವಜನಿಕರನ್ನು ಗೌರವದಿಂದ ಕಾಣಬೇಕು, ಅಲೆದಾಡಿಸದಂತೆ ಅವರ ಕೆಲಸ ಕಾರ್ಯಗಳನ್ನು ತುರ್ತಾಗಿ ಮಾಡಿಕೊಡಬೇಕು ಎಂದರು. ಸರ್ಕಾರಿ ನೌಕರರು ಜನಸಾಮಾನ್ಯರಿಗೆ ಗೌರವ ನೀಡಿದರೆ ಜನಪ್ರತಿನಿಧಿಗಳಿಗೆ ಗೌರವಿಸಿದಂತೆ, ಆಗ ಸಾರ್ವಜನಿಕರು ನಮ್ಮನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ, ಇಂತಹ ಉತ್ತಮ ಮಾರ್ಗದಲ್ಲಿ ಮುಂದುವರೆದರೆ ಒಳಿತು ಎಂದು ಸಲಹೆ ನೀಡಿದರು. ಎಲ್ಲ ಇಲಾಖೆಯ ಅಧಿಕಾರಿಗಳು ರೈತ ಆದಾಯ ದುಪ್ಪಟ್ಟಾಗುವಂತೆ ಪ್ರೋತ್ಸಾಹಿಸಲು ಮುಂದಾಗಬೇಕು, ನಾವೆಲ್ಲ ಅವರ ನೆರವಿಗೆ ನಿಲ್ಲದಿದ್ದರೆ ರೈತಾಪಿ ವರ್ಗವೇ ಇಲ್ಲದಂತಾಗುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಈಗಾಗಲೇ ರೈತಾಪಿ ವರ್ಗದ ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳೇ ದೊರಕದ ಪರಿಸ್ಥಿತಿ ನಿರ್ಮಾಣವಾಗಿದೆ, ಹಾಗಾಗಿ ಅವರ ದುಡಿಮೆ ಅಧಿಕವಾಗಲು ಸಹಕಾರಿಯಾಗಬೇಕೆಂದು ಹೇಳಿದರು. ರೇಷ್ಮೆ ಮತ್ತು ಹೈನುಗಾರಿಕೆ ಮಾಡುವಂತಹ ನಿರುದ್ಯೋಗ ಯುವಕರಿಗೆ ಪ್ರೋತ್ಸಾಹಿಸುವುದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು. ಹೋಬಳಿ ವ್ಯಾಪ್ತಿಯಲ್ಲಿ ಉತ್ತಮ ರಸ್ತೆಗಳ ನಿರ್ಮಾಣವಾಗಬೇಕು, ಇರುವ ರಸ್ತೆಗಳನ್ನು ಟ್ರ್ಯಾಕ್ಟರ್ ಗೇಜ್ ವಿಲ್ ಮತ್ತು ಪೈಪ್ಲೈನ್ ಅಳವಡಿಸಿಕೊಳ್ಳಲು ಅಗೆದು ಹಾಳು ಮಾಡುತ್ತಿದ್ದಾರೆ. ಅಂತಹ ಸ್ಥಳಗಳಲ್ಲಿ ಲೋಕೋಪಯೋಗಿ ಇಲಾಖೆಯ ಇಂಜಿನಿಯರ್ ಅವರು ಗಮನ ಹರಿಸಬೇಕು, ತಮ್ಮ ಇಲಾಖೆಗೆ ಸಂಬಂಧಿಸಿದ ರಸ್ತೆಗಳನ್ನು ಪ್ರಯಾಣಿಕರು ಸಂಚರಿಸಲು ಉತ್ತಮವಾಗಿ ನಿರ್ಮಿಸಬೇಕು ಎಂದು ಪಿಡಬ್ಲ್ಯೂಡಿ ಇಂಜಿನಿಯರ್ ಅವರಿಗೆ ತಿಳಿಸಿ ಕಳಪೆಯಾಗಿರುವ ರಸ್ತೆಗಳನ್ನು ಪಟ್ಟಿ ಮಾಡಿ ಒದಗಿಸುವಂತೆ ಸೂಚಿಸಿದರು.
ತಾಲೂಕಿನಲ್ಲಿ ಎಲ್ಲ ಇಲಾಖೆಗಳಿಗೆ ಸಂಬಂಧಿಸಿದ ಸರ್ಕಾರಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅಥವಾ ವೈಯಕ್ತಿಕ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಾರ್ವಜನಿಕರು ಅರ್ಜಿ ಸಲ್ಲಿಸಿದರೆ ಅದಕ್ಕೆ ಸಂಬಂಧಿಸಿದ ಇಲಾಖೆಯವರು ಸ್ವೀಕೃತಿ ಪತ್ರವನ್ನು ಕಡ್ಡಾಯವಾಗಿ ನೀಡಬೇಕು. ಇದನ್ನು ಪಾಲಿಸದೇ ಇದ್ದ ಇಲಾಖೆಯವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ತಹಸೀಲ್ದಾರ್ ಎಸ್ ವಿಶ್ವನಾಥ್, ತಾಲೂಕು ಪಂಚಾಯಿತಿ ಅಧಿಕಾರಿ ಪಿಆರ್ ಗೋಪಾಲ್ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅಮೂಲ್ ಐಸ್ ಕ್ರೀಂ ಪಾರ್ಲರ್ ಹಾಸನ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಫಸ್ಟ್ ಟೈಮ್ ಎವರ್ ಇನ್ ಹಾಸನ್. 75 ವರ್ಷಗಳ ಇತಿಹಾಸವುಳ್ಳ ಪ್ರತಿಷ್ಠಿತ ಅಮೂಲ್ ಕಂಪನಿಯ ಎಕ್ಸ್ಕ್ಲೂಸಿವ್ ಶಾಪ್ ಇದೀಗ ನಿಮ್ಮ ಹಾಸನ ನಗರದಲ್ಲಿ. ಅಮೂಲ್ ಕಂಪನಿಯ ಎಲ್ಲ ಬಗೆಯ ಉತ್ಪನ್ನಗಳು ಒಂದೇ ಸೂರಿನಡಿಯಲ್ಲಿ ದೊರೆಯುತ್ತದೆ. ಅಮೂಲ್ನ ಅತ್ಯಾಕರ್ಷಕ ಎಕ್ಸ್ಕ್ಲೂಸಿವ್ ಶಾಪ್ನಲ್ಲಿ ಸ್ವಾದಿಷ್ಟಕರ ಐಸ್ಕ್ರೀಂಗಳು, ವಿಭಿನ್ನ ಬಗೆಯ ಅಮೂಲ್ ಚಾಕ್ಲೇಟ್ಗಳು, ರುಚಿ ರುಚಿಯಾದ ಸ್ವೀಟ್ಸ್ಗಳು, ಅಮೂಲ್ ಬಟರ್, ಅಮೂಲ್ ಚೀಸ್, ಫ್ಲೇವರ್ಡ್ ಮಿಲ್ಕ್ಗಳು, ಶುದ್ಧ ದೇಸಿ ಹಸುವಿನ ತುಪ್ಪ, ಫ್ರೆಶ್ ಕ್ರೀಮ್, ವಿಪ್ಪಿಂಗ್ ಕ್ರೀಮ್, ಅಮೂಲ್ ಮಿಠಾಯಿ ಮೇಡ್, ಕುಕೀಸ್, ರಸ್ಕ್ಸ್, ಶುಗರ್ ಫ್ರೀ ಐಸ್ಕ್ರೀಂಗಳು ಮತ್ತು ಚಾಕ್ಲೇಟ್ಗಳು, ಅಮೂಲ್ನ ಇನ್ನೂ ಹಲವಾರು ವೈವಿಧ್ಯಮಯ ಉತ್ಪನ್ನಗಳು ಇಲ್ಲಿ ದೊರೆಯುತ್ತವೆ. ಫ್ಯಾಮಿಲಿ ಪ್ಯಾಕ್ ಐಸ್ಕ್ರೀಂಗಳಲ್ಲಿ ಸ್ಪೆಷಲ್ ಆಫರ್ ಕೂಡ ಲಭ್ಯವಿದೆ. ದೇಸಿ ಚಾಟ್ಸ್ಗಳು, ಡೆಲಿಷಿಯಸ್ ಚೀಸಿ ಪಿಜ್ಜಾ, ಸ್ಯಾಂಡ್ವಿಚ್, ಬರ್ಗರ್ಸ್, ಫ್ರೈಸ್, ಮಿಲ್ಕ್ ಶೇಕ್ಸ್, ಫಾಲುದಾಸ್, ಅಮೂಲ್ ಸ್ಪೆಷಲ್ ಸಂಡೇಸ್ಗಳನ್ನು ಸವಿಯಲು ಒಮ್ಮೆ ಭೇಟಿ ನೀಡಿ. ಅಮೂಲ್ ಐಸ್ಕ್ರೀಂ ಪಾರ್ಲರ್ ಹಾಸನ, ಪ್ರಪ್ರಥಮ ಬಾರಿಗೆ ನಿಮ್ಮ ಹಾಸನ ನಗರದಲ್ಲಿ, ಸಂಪಿಗೆ ಮುಖ್ಯ ರಸ್ತೆ 9ನೇ ಕ್ರಾಸ್, ಕೆಆರ್ಪುರಂ, ಹಾಸನ. ಕಾಂಟ್ಯಾಕ್ಟ್ 9035204886. ಅಮೂಲ್, ದ ಟೇಸ್ಟ್ ಆಫ್ ಇಂಡಿಯಾ, ನೌ ಇನ್ ಹಾಸನ್. ಸ್ವಾಗತ. ವಿಶ್ವವಿಖ್ಯಾತ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲ ಮುಂಭಾಗ ಪುರಾತತ್ವ ಇಲಾಖೆ ನಿರ್ಮಿಸಿರುವ ಶೌಚಾಲಯದಲ್ಲಿ ನೀರಿನ ಅಭಾವದಿಂದ ಅಶುಚಿತ್ವ ತಾಂಡವಾಡುತ್ತಿರುವುದನ್ನು ಕಂಡು ಶಾಸಕ ಎಚ್ಕೆ ಸುರೇಶ್ ಪುರಾತತ್ವಾಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲ ಮುಂಭಾಗ ಪುರಾತತ್ವ ಇಲಾಖೆ ನಿರ್ಮಿಸಿರುವ ಶೌಚಾಲಯದಲ್ಲಿ ನೀರಿನ ಅಭಾವದಿಂದ ಸೂಚಕ್ಕೆ ತೆರಳುವ ಪ್ರವಾಸಿಗರು ಪಡುತ್ತಿರುವ ಭಾವನೆ ಬಗ್ಗೆ ಕನ್ನಡ ಪ್ರಭದಲ್ಲಿ ವಿಸ್ತೃತವಾಗಿ ವರದಿ ಪ್ರಕಟವಾಗಿತ್ತು. ಕೂಡಲೇ ಶಾಸಕ ಎಚ್ಕೆ ಸುರೇಶ್ ಶೌಚಾಲಯಕ್ಕೆ ಭೇಟಿ ನೀಡಿ ಅಸಮರ್ಪಕ ನಿರ್ವಹಣೆಯನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿ ವೀಕೆಂಡ್ ಸಮಯದಲ್ಲಿ ನೀರಿಲ್ಲದೆ ಶೌಚಾಲಯ ಬಾಗಿಲು ಹಾಕುತ್ತಿರುವ ಬಗ್ಗೆ ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದರು. ಈ ಭಾನುವಾರವೂ ಸಹ ಬಾಗಿಲು ಹಾಕಿದ್ದು ಇದರಿಂದ ಸಾವಿರಾರು ಮಹಿಳಾ ಪ್ರವಾಸಿಗರು ಶೌಚಕ್ಕೆ ತೆರಳಲು ಪರದಾಡಬೇಕಾದ ಸ್ಥಿತಿ ಬಗ್ಗೆ ವಿವರಿಸಿದರು. ಶೌಚಾಲಯದ ಒಳಗಡೆ ಒಡೆದಿರುವ ಬೇಸಿನ್ ಜೊತೆಗೆ ಪೈಪ್ಗಳು ಕಿತ್ತು ಬಂದಿರುವುದು ಹಾಗೂ ಒಡೆದ ಪೈಪ್ನಿಂದ ನೀರು ಪೋಲಾಗುತ್ತಿರುವುದನ್ನು ನೋಡಿದರು.
ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಬರುವ ಪ್ರವಾಸಿ ಕೇಂದ್ರದ ಹೈಟೆಕ್ ಶೌಚಾಲಯದಲ್ಲಿ 50 ಲೀಟರ್ ಸಾಮರ್ಥ್ಯದ 3 ಚಿಕ್ಕ ಟ್ಯಾಂಕ್ಗಳನ್ನು ಇಟ್ಟಿರುವುದು ಕಂಡು ಬಂತು. ವಿಶ್ವಪ್ರಸಿದ್ಧಿ ಪ್ರವಾಸ ತಾಣದಲ್ಲಿ ಅಸಮರ್ಪಕ ಶೌಚಾಲಯ ವ್ಯವಸ್ಥೆಯನ್ನು ಕಂಡು ಸರ್ಕಾರ ಭಕ್ತರ ಪ್ರವಾಸಿಗರ ಮೂಲಭೂತ ವ್ಯವಸ್ಥೆಗೆ ಕೋಟ್ಯಂತರ ಹಣ ಖರ್ಚು ಮಾಡಿದರೂ ಸಮರ್ಪಕವಾಗಿ ತಲುಪುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಈ ಬಗ್ಗೆ ಪುರತತ್ವ ಇಲಾಖೆ ಅಧಿಕಾರಿ ಗೌತಮ್ಗೆ ಮೊಬೈಲ್ ಕರೆ ಮಾಡಿ 80 ಲಕ್ಷಕ್ಕೂ ಹೆಚ್ಚು ಹಣದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಿಸಿ ಬಹುಮುಖ್ಯವಾಗಿರುವ ನೀರಿನ ವ್ಯವಸ್ಥೆಯನ್ನೇ ಮಾಡಿಲ್ಲ. 3 ಚಿಕ್ಕ ನೀರಿನ ಸಿಂಟೆಕ್ಸ್ಗಳನ್ನು ಇಟ್ಟಿದ್ದು 50 ಜನಕ್ಕೂ ನೀರು ಸಾಕಾಗುವುದಿಲ್ಲ. ಶೌಚಾಲಯದ ಒಳಗಡೆ ಸಿಂಕುಗಳು ಹಾಗೂ ಬೇಸನ್ಗಳು ಹೊಡೆದು ಪೈಪ್ ಕಿತ್ತು ಬಂದಿದೆ. ಅಲ್ಲದೆ ಇದರ ನಿರ್ವಹಣೆಯನ್ನು ಸರಿಯಾಗಿ ಮಾಡುತ್ತಿಲ್ಲ. ನೀವು ಈ ಕೂಡಲೇ ಬಂದು ಇದಕ್ಕೆ ಸಮರ್ಪಕ ಉತ್ತರ ಕೊಡಬೇಕು. ಇಲ್ಲದಿದ್ದರೆ ನಾನೇ ಮಹಿಳೆಯರನ್ನು ಕರೆತಂದು ನಿಮ್ಮ ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕಿಡಿಕಾರಿದರು. ನಿನ್ನೆ ಇಡೀ ದಿನ ಇಲ್ಲ, ಭಾನುವಾರ ಎಷ್ಟು ಜನ ಬರುತ್ತೆ? ಸಾವಿರ ಜನ ಬರ್ತಾ ಆಗ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಬಂದು ನಾವು ನಿಮ್ಮ ಆಫೀಸ್ ಹತ್ರ ಹೆಣ್ಮಕ್ಳು ಕರ್ಕೊಂಡು ಕೂರಿಸ್ಕೊಳ್ತೀನಿ. ಇಲ್ಲಿ ಫ್ರೀ ಬಸ್ ಇದೆ, ಎಲ್ಲರನ್ನೂ ಕರ್ಕೊಂಡು ಕೂರಿಸ್ಕೊಳ್ತೀನಿ. ಆನ್ಸರ್ ಮಾಡಿದ್ರಿ, ನಿಮ್ಗೆ ಸೌಜನ್ಯದಿಂದ ಹೇಳಿದ್ರೆ ನಿಮ್ಗೆಲ್ಲ ವರ್ತನೆ ಇದ್ದ ಇರಲ್ಲ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ಬೆಣ್ಣೂರು ರೇಣುಕುಮಾರ್, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಪಾರ್ವತಯ್ಯ ಇತರರು ಹಾಜರಿದ್ದರು. ಸದೃಢ ಆರೋಗ್ಯಕ್ಕೆ ಬಹು ಉಪಯೋಗಿ ವ್ಯಾಯಾಮವಾಗಿರುವ ಯೋಗಾಸನವನ್ನು ಮನುಷ್ಯರು ಮೈಗೂಡಿಸಿಕೊಂಡರೆ ಯಾವುದೇ ಔಷಧಿಯು ಉಪಯೋಗಿಸದೆ ಬದುಕು ಸಾಗಿಸಬಹುದು ಎಂದು ಶಾಸಕ ಎ ಮಂಜು ಹೇಳಿದರು. ಪಟ್ಟಣದ ಅರಸು ಭವನದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ವತಿಯಿಂದ ಆಯೋಜಿಸಿದ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ರೈತಾಪಿ ವರ್ಗ ಜನತೆ ತಮ್ಮ ದಿನನಿತ್ಯದ ಬೇಸಾಯ ಜೀವನದಲ್ಲಿ ಯೋಗಾಸನವನ್ನು ಮೈಗೂಡಿಸಿಕೊಂಡಿದ್ದಾರೆ. ಆದರೆ ನಗರ ಮತ್ತು ಪಟ್ಟಣದ ವಾಸಿಗಳು ದಿನನಿತ್ಯದ ಒತ್ತಡ ಕೆಲಸ ಕಾರ್ಯಗಳಿಂದ ಸದೃಢ ಆರೋಗ್ಯ ಕಾಪಾಡಿಕೊಳ್ಳಲು ಸಹಕಾರಿಯಾಗಿರುವ ಯೋಗಾಸನವನ್ನು ಮೈಗೂಡಿಸಿಕೊಂಡರೆ ಉತ್ತಮವಾದ ಆರೋಗ್ಯ ಜೊತೆಗೆ ಯಾವುದೇ ಔಷಧಿಯನ್ನು ಸೇವಿಸದೆ ಬದುಕನ್ನು ಸಾಗಿಸಬಹುದು ಎಂದು ತಿಳಿಸಿದರು. ಇಡೀ ಸಾಧನೆ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ನಾವು ನಮ್ಮ ತಾಲೂಕನ್ನು ನಡೆಸ್ತಾ ಇರ್ತಕ್ಕಂಥದ್ದು, ನೀವು ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ಈ ಯೋಗಾಸನಗಳು ಭಾಳ ಸಂತೋಷ ಅಂತ ಕಾರಣ ಇದೆ. ಭಗವಂತನ ಬೆಳೆ ಬಂದು ಆಸೆ ಯೋಗ ಅಂತಕ್ಕಂಥದ್ದನ್ನು ದಿನನಿತ್ಯ ಸಾಧನೆಗಳು ಅಳವಡಿಸ್ಕೊಳ್ತಕ್ಕಂಥದ್ದು ಬಾಧಿಸುವಂಥದ್ದು. ಯೋಗದ ಮುಖಾಂತರ ಆರೋಗ್ಯವನ್ನು ಕಾಪಾಡ್ಕೊಳ್ತಕ್ಕಂಥದ್ದು ಒಂದು ಉತ್ತಮವಾದಂಥ ದಿನನಿತ್ಯದ ಒಂದು ಆಚರಣೆಯನ್ನು ಸಾರ್ವಜನಿಕರು ಮಾಡ್ಕೋಬೇಕು. ಯೋಗ ಅಂದರೆ ವಿತೌಟ್ ಮೆಡಿಸನ್ ಕೆಲ ನೀವು ಹೇಳ್ತೀರಿ, ಮಾತ್ರೆ ಏನೇ ಯಾವುದೂ ಬೇಕಲ್ಲ, ಯೋಗಾಭ್ಯಾಸ ಮಾಡ್ಕೋಬೇಕು. ಎಲ್ಲ ಕಾಯಿಲೆಗಳಿಗೆ ನಿವಾರಣೆ ಆಗುವಂಥ ಮದ್ಯ ಅಂದರೆ ಅದು ಯೋಗ ಅನ್ನೋದನ್ನು ನಾವೆಲ್ಲ ತಿಳ್ಕೊಂಡು ಅದನ್ನು ಪ್ರತಿಯೊಬ್ಬರೂ ಪಾಲಿಸಿ. ಕಾರ್ಯಕ್ರಮದಲ್ಲಿ ಯೋಗ ಶಿಕ್ಷಕಿ ಶ್ರೀಮತಿ ಮಣಿ, ಶಿಕ್ಷಕ ರಘು ಮತ್ತಿತರರು ಹಾಜರಿದ್ದರು. ದೇಹ ಮತ್ತು ಮನಸ್ಸು ಹಾಗೂ ಆತ್ಮ ಇವೆಲ್ಲವೂ ನಮಗೆ ತಿಳಿಯದೆ ಆಯಾಮದಲ್ಲಿ ಸೇರುವುದೇ ಯೋಗ ಎಂದು ಶಾಸಕ ಎಚ್ಕೆ ಸುರೇಶ್ ಹೇಳಿದರು. ಶ್ರೀ ಚನ್ನಕೇಶವ ದೇವಸ್ಥಾನದ ಆವರಣದಲ್ಲಿ ತಾಲೂಕು ಆಡಳಿತ, ಪುರಸಭೆ, ಯೋಗ ತಾಲೂಕು ಆರೋಗ್ಯ ಕೇಂದ್ರ, ಶ್ರೀ ರಾಘವೇಂದ್ರ ಯೋಗ ಕೇಂದ್ರ, ಪತಂಜಲಿ ಯೋಗ ಕೇಂದ್ರ ಇನ್ನು ಮುಂತಾದ ಶಿಬಿರಗಳಿಂದ ಆಯೋಜಿಸಿದ್ದ 9ನೇ ವರ್ಷ ವಿಶ್ವ ಯೋಗ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸನಾತನ ಹಿಂದೂ ಧರ್ಮದಲ್ಲಿ ಋಷಿ ಮುನಿಗಳು ಯೋಗಾಭ್ಯಾಸದಿಂದಲೇ ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬದುಕುತ್ತಿದ್ದರು. ಪ್ರಪಂಚಕ್ಕೆ ಯೋಗವನ್ನು ತೋರಿಸಿಕೊಟ್ಟಂತಹ ಮಹಾತ್ಮ ಎಂದರೆ ದೇಶದ ಹೆಮ್ಮೆಯ ಪ್ರಧಾನಿ ಮೋದಿಜಿ. ಮನುಷ್ಯನಿಗೆ ಮನಸ್ಸು ನೆಮ್ಮದಿ ಸಿಗಬೇಕೆಂದರೆ ಯೋಗ ಅತಿ ಮುಖ್ಯ. ಮನುಷ್ಯನಿಗೆ ಆರೋಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ಕೊಡುವುದೇ ಯೋಗ. ಶಾಲಾ ಮಕ್ಕಳು ಯೋಗ ಮಾಡುವ ಮುಖಾಂತರ ತಮ್ಮ ಆರೋಗ್ಯವನ್ನು ಹಾಗೂ ವಯಸ್ಸನ್ನು ಹೆಚ್ಚಿಸಿಕೊಳ್ಳುವ ಉಪಯುಕ್ತ ಔಷಧವೆಂದರೆ ಯೋಗ. ಯೋಗವು ಕೇವಲ ಒಂದು ದಿನಕ್ಕೆ ಸೀಮಿತವಾಗಬಾರದು. ಅಲ್ಲದೆ ಯಾವ ಶಾಲೆಗಳಲ್ಲೂ ದೈಹಿಕ ಶಿಕ್ಷಕರ ಕೊರತೆ ಬರಬಾರದು. ವಿಶ್ವದ 194 ರಾಷ್ಟ್ರಗಳಲ್ಲಿ ಇಂದು ಯೋಗವನ್ನು ನಡೆಸುತ್ತಿವೆ. ಅದನ್ನು ಮೊದಲು ತೋರಿಸಿಕೊಟ್ಟ ಕೀರ್ತಿ ನಮ್ಮ ದೇಶಕ್ಕೆ ಸಲ್ಲುತ್ತದೆ.
ಮನುಷ್ಯ ಪ್ರತಿನಿತ್ಯ ಜೀವನ ಸಾಗಿಸಲು ಜಂಜಾಟ ಮಾಡುತ್ತಾ ಯಾವಾಗಲೂ ಒತ್ತಡದಲ್ಲೇ ಇರುತ್ತಾನೆ. ಆ ಪರಿಸ್ಥಿತಿಯನ್ನು ಕಡಿಮೆ ಮಾಡಿ ಗೆಲುವಿನ ಮುಖ ನೋಡಬೇಕೆಂದರೆ ಯೋಗ ಮುಖ್ಯ. ಮಹಿಳೆಯರು ಮನೆಯ ಸಂಸಾರವನ್ನು ಸರಿಸಮನಾಗಿ ತೂಗಿಸಲು ಯೋಗ ಒಳ್ಳೆಯದು. ಇಂದು ಅತಿ ಹೆಚ್ಚು ಯೋಗ ಮಾಡುತ್ತಿರುವುದು ಎಂದರೆ ಮಹಿಳೆಯರೇ. ಗಂಡಸರು ಯಾವಾಗಲೂ ಕೆಲಸದ ಒತ್ತಡ ಇನ್ನಿತರೆ ಚಟುವಟಿಕೆಗಳಲ್ಲೇ ಕಾಲ ಕಳೆಯುತ್ತಾ ಇರುತ್ತಾರೆ. ಆದ್ದರಿಂದ ಬೇಗ ಅನಾರೋಗ್ಯಕ್ಕೆ ತುತ್ತಾಗುವುದು ಗಂಡಸರು ಜಾಸ್ತಿ. ಆದ್ದರಿಂದ ಬೆಳಿಗ್ಗೆ ಯೋಗಕ್ಕಾಗಿ ಒಂದು ಗಂಟೆ ಸಮಯವನ್ನು ಮೀಸಲಿಡಬೇಕು ಎಂದರು. ಜಾತಿ ಭೇದ ಧರ್ಮವಿಲ್ಲದೆ ಬಂಡವಾಳವಿಲ್ಲದೆ ಉಚಿತವಾಗಿ ಸಿಗುವುದು ಎಂದರೆ ಯೋಗ ಎಂದರು. ಋಷಿಮುನಿಗಳು ಯೋಗವನ್ನ ಮಾಡುವುದರ ಮುಖಾಂತರ ಋಷಿಮುನಿಗಳಿಗೆ ತಾಳ್ಮೆ ಜಾಸ್ತಿ, ಬುದ್ಧಿ ಜಾಸ್ತಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಆಲೋಚನೆ ಮಾಡ್ತಾ ಇದ್ವಿ. ಏನಕ್ಕೆ ಅಂತ ನಮಗೆ ಗೊತ್ತಿರಲಿಲ್ಲ. ಬಹುಶಃ ಕಳೆದ 9 ವರ್ಷದಿಂದ ಈ ದೇಶಕ್ಕೆ ಮತ್ತೆ ಪ್ರಪಂಚಕ್ಕೆ ತಿಳಿಸಿಕೊಟ್ಟಂತಹ ಯೋಗ ದಿನವನ್ನ ಜೂನ್ 20ರಂದು ವಿಶೇಷವಾಗಿ ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ, ಈ ದೇಶದ ಸುಪುತ್ರರಾದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಣೆಯನ್ನ ಮಾಡಬೇಕಾಗುತ್ತೆ ಬಂಧುಗಳು. ಯಾಕೆಂದ್ರೆ ಬಹುಶಃ ಮನುಷ್ಯನಿಗೆ ಆರೋಗ್ಯ ತುಂಬಾ ಮುಖ್ಯ, ಅದರಲ್ಲೂ ಸಹ ತಾಳ್ಮೆ ಅಂತಕ್ಕಂತಹ ಮನಸ್ಸಿಗೆ ತುಂಬಾ ಮುಖ್ಯವಾದದ್ದು. ಅದು ಒಂದರಿಂದ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ, ಅದು ಯೋಗ ಇಂದ ಅಂತಕ್ಕಂಥದ್ದನ್ನ ಬಹುಶಃ ಎಲ್ಲರಿಗೂ ಸಹ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಶಾಲಾ ಮಕ್ಕಳುಗಳು ಸಹ ವಿಶೇಷವಾಗಿ ಯೋಗ ಮಾಡುವುದರ ಮುಖಾಂತರ ಈ ದಿಸಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ಅದು ಪ್ರತಿ ದಿವಸ ಶಾಲೆಗಳಲ್ಲಿ ಮಾಡ್ತಕ್ಕಂಥದ್ದನ್ನ, ಏನು ದೈಹಿಕ ಶಿಕ್ಷಣ ಶಿಕ್ಷಕರಿದ್ದಾರೆ ಅದನ್ನ ಒಂದಿಷ್ಟು ಇವತ್ತು 10-6 ಪಿರಿಯಡ್ಗಳಲ್ಲಿ 1 ಪಿರಿಯಡ್ಗಳನ್ನ ಅದಕ್ಕೆ ಮೀಸಲಿಟ್ಟು ಬಹುಶಃ ನನಗನ್ಸುತ್ತೆ ಈ ಭಾಗದಲ್ಲಿ ದೈಹಿಕ ಶಿಕ್ಷಕರು ತುಂಬಾ ಕಡಿಮೆ ಇದ್ದಾರೆ ಅಂತಕ್ಕಂಥ ಮಾಹಿತಿಯನ್ನು ನಾನು ತಗೊಂಡಿದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಎಂಮಮತ, ಪುರಸಭೆ ಮುಖ್ಯಾಧಿಕಾರಿ ಮಂಜುನಾಥ್, ವಲಯ ಅರಣ್ಯಾಧಿಕಾರಿ ವಿಜಯ್ ಕುಮಾರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ನಾರಾಯಣ್, ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ನಾರಾಯಣ ಸ್ವಾಮಿ, ಸರ್ಕಾರಿ ಆಸ್ಪತ್ರೆ ಆಡಳಿತಕಾರಿ ವಿಜಯ್, ಸತೀಶ್, ಅಬಕಾರಿ ಅಧಿಕಾರಿ ಚಂದನ, ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಇತರರು ಹಾಜರಿದ್ದರು. ಪತ್ರಿಕಾ ದಿನಾಚರಣೆ ಅಂಗವಾಗಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಲಾಗಿದ್ದ ಕೇರಂ ಬೋರ್ಡ್ ಕ್ರೀಡಾಕೂಟವನ್ನು ವಾರ್ತಾಧಿಕಾರಿ ವಿನೋದ್ ಚಂದ್ರ ಉದ್ಘಾಟಿಸಿದರು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಾಧ್ಯಮ ಪ್ರತಿನಿಧಿಗಳು ತಮ್ಮ ಒತ್ತಡದ ಕೆಲಸಗಳ ನಡುವೆ ಸದಾ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕೆಂದರೆ ಕ್ರೀಡೆಗಳು ಅತಿ ಅಗತ್ಯ. ಎಲ್ಲರನ್ನೂ ಒಂದೆಡೆ ಸೇರಿಸಿ ಸ್ನೇಹಪರ ಬಾಂಧವ್ಯ ಹಾಗೂ ಪ್ರೀತಿ ವಿಶ್ವಾಸಗಳನ್ನು ಗಳಿಸುವ ನಿಟ್ಟಿನಲ್ಲಿ ಕ್ರಿಯೆಗಳು ಸಹಕಾರಿಯಾಗಿವೆ. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಅತ್ಯುತ್ತಮ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಶ್ಲಾಘಿಸಿದರು. ಇದರ ಜೊತೆ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿ ವರ್ಷ ವರ್ಕ್ಶಾಪ್ ಆಯೋಜಿಸಿ ಹೊಸ ಪತ್ರಕರ್ತರಿಗೆ ಸಲಹೆ ಸೂಚನೆಗಳನ್ನು ನೀಡುವ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದ ಅವರು ಕ್ರೀಡಾಕೂಟಕ್ಕೆ ಶುಭ ಹಾರೈಸಿದರು. ಮಾಧ್ಯಮ ಪ್ರತಿನಿಧಿಗಳು ಸದಾ ಕ್ರಿಯಾಶೀಲವಾಗಿ ಕಾರ್ಯಕ್ರಮ ಸಂದರ್ಭಗಳಲ್ಲಿ ಒತ್ತಡ ನಿಭಾಯಿಸುವಂತೆ ಹಾಗೆ ಸದಾ ನಮ್ಮ ನಡುವೆ ಒಂದು ಸ್ನೇಹಪರ ವಾತಾವರಣ, ಸೋದರತ್ವ, ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನ ಹೆಚ್ಚುವ ನಿಟ್ಟಿನಲ್ಲಿ ಕ್ರೀಡಾಕೂಟಗಳು ಅಥವಾ ಸಂಘಟನೆಗಳು, ಸಣ್ಣ ಸಣ್ಣ ಚರ್ಚೆ, ಸಂತೋಷದ ಕಾರ್ಯಕ್ರಮಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯ ಪತ್ರಕರ್ತರ ಸಂಘ ನಿರಂತರವಾಗಿ ಈ ಒಂದು ಪ್ರತಿ ವರ್ಷ ಪತ್ರಿಕಾ ದಿನಾಚರಣೆಯನ್ನ ಒಂದು ಕೌಟುಂಬಿಕ ವಾತಾವರಣದಲ್ಲಿ ನಡೆಸಿರುವಂತದ್ದು ಸಂತೋಷದ ವಿಚಾರ. ಹಾಗೆ ಈ ಒಂದು ವ್ಯವಸ್ಥೆ ಇನ್ನಷ್ಟು ಚೆನ್ನಾಗಿ ಮುಂದುವರಿಯಲಿ ನಾನು ಭಾವಿಸುತ್ತೇನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ನಂಜುಂಡೇಗೌಡ, ಪ್ರಧಾನ ಕಾರ್ಯದರ್ಶಿ ಮಂಜು, ಕಾರ್ಯದರ್ಶಿ ಕೆಎಂ ಹರೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಯೋಗ ಮಾಡುವುದರಿಂದ ಕೇವಲ ಶಾರೀರಿಕ ಆರೋಗ್ಯವಲ್ಲದೆ ಮಾನಸಿಕ ಆರೋಗ್ಯ ಕೂಡ ವೃದ್ಧಿಯಾಗುತ್ತದೆ ಎಂದು ಯೋಗ ಶಿಕ್ಷಕಿ ಪ್ರೇಮಾ ಮಂಜುನಾ ತಿಳಿಸಿದರು. ಪತಂಜಲಿ ಯೋಗ ಕೂಟದ ವತಿಯಿಂದ ಯೋಗ ಭವನದಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಅಂಗಾಂಗಗಳನ್ನು ಚುರುಕುಗೊಳಿಸಿ ರೋಗಮುಕ್ತ ಮಾನವನಾಗಲು ಯೋಗದಿಂದ ಮಾತ್ರ ಸಾಧ್ಯ. ಮನುಷ್ಯ ತನ್ನ ಜೀವಿತಾವಧಿ ಪೂರ್ತಿ ತನ್ನ ದೈನಂದಿನ ಚಟುವಟಿಕೆಯೊಂದಿಗೆ ಯೋಗವನ್ನು ಕೂಡ ತನ್ನ ಅವಿಭಾಜ್ಯ ಅಂಗವಾಗಿ ರೂಢಿಸಿಕೊಳ್ಳಬೇಕು. ಇದರಿಂದ ರಕ್ತದೊತ್ತಡ, ಸಕ್ಕರೆ ಕಾಯಿಲೆ, ಅಸ್ತಮ ಇನ್ನು ಮುಂತಾದ ಕಾಯಿಲೆಗಳಿಂದ ದೂರವಿರಬಹುದು.
ಸೂರ್ಯ ನಮಸ್ಕಾರದಿಂದ ಸರ್ವ ರೋಗಗಳು ಗುಣವಾಗುತ್ತದೆ ಎಂದು ಸಲಹೆ ನೀಡಿದರು. ಯೋಗ ಗುರುಗಳಾದ ಗಣೇಶ್ ಅವರು ಮಾತನಾಡಿ, ಈ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಇದನ್ನು ಪ್ರಪಂಚದ ಎಲ್ಲ ಕಡೆ ಆಚರಣೆ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು. ಈಗ 9 ವರ್ಷದಿಂದ ಸತತವಾಗಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಈಗ ಈ ದಿನ ನಾವೆಲ್ಲ ಇಲ್ಲಿ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ದೇವೆ. ಯೋಗ ವ್ಯಕ್ತಿಯ ಸಮಗ್ರ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತೆ. ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಮೇಲೇರಲು ಯೋಗ ತುಂಬಾ ಸಹಕಾರಿಯಾಗಿದೆ. ವಾತಾವರಣ ಕಲುಷಿತಗೊಂಡಿದೆ, ಜಲಮಾಲಿನ್ಯ, ವಾಯುಮಾಲಿನ್ಯ, ಪರಿಸರ ಮಾಲಿನ್ಯ, ಯಾವುದರಲ್ಲೂ ಶುದ್ಧತೆ ಸಿಗ್ತಾ ಇಲ್ಲ. ಎಲ್ಲದರಿಂದ ನಾವು ಶರೀರ ಅನಾರೋಗ್ಯದಿಂದ ನಾವು ಬಳಲ್ತಾ ಇದ್ದೀವಿ ಜನಸಾಮಾನ್ಯರು. ಈ ಅನಾರೋಗ್ಯದಿಂದ ಆರೋಗ್ಯದಲ್ಲಿ ನಾವು ಮುಖ ಮಾಡಬೇಕು ಅಂದ್ರೆ ಯೋಗವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿದೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಸರ್ವ ರೋಗಗಳಿಗೂ ಸೂರ್ಯ ನಮಸ್ಕಾರ ಮದ್ದಾಗಿ ಪರಿಣಮಿಸಿದೆ. ಹಲವಾರು ರೋಗ ರುಜಿನಗಳಿಗೆ ಸೂರ್ಯ ನಮಸ್ಕಾರ ಒಂದೊಂದು ರೀತಿಯಲ್ಲಿ, ಒಂದೊಂದು ಆಸನ ಒಂದೊಂದು ರೀತಿಯಲ್ಲಿ ಕಾಯಿಲೆಗಳಿಗೆ ಔಷಧಿಯಾಗಿ ನಮಗೆ ಪರಿಣಾಮ ಬೀರ್ತಾ ಇದೆ. ಆದ್ರಿಂದ ಸಾಮಾನ್ಯ ಜನತೆ ಎಲ್ಲರೂ ಯೋಗವನ್ನು ಕಲಿತು ರೋಗ ಮುಕ್ತರಾಗೋಣ ಅನ್ನೋದೇ. ಈ ದಿನ 9ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಇದನ್ನ ಪ್ರಪಂಚದ ಎಲ್ಲಾ ಕಡೆ ತುಂಬಾ ಶ್ರದ್ಧೆಯಿಂದ ಆಚರಣೆ ಮಾಡಲಾಗ್ತಾ ಇದೆ. ಅದರಂತೆ 69ನೇ ಒಂದು ಜನರಲ್ ಅಸೆಂಬ್ಲಿಯಲ್ಲಿ ನಮ್ಮ ಪ್ರಧಾನಿಯವರಾದಂತಹ ನರೇಂದ್ರ ಮೋದಿಯವರು ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಪ್ರಪಂಚದಾದ್ಯಂತ ನಡೆಸಬೇಕು ಅಂತ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ಡಿಸೆಂಬರ್ನಲ್ಲಿ ನಡೆದ ಒಂದು ಮೀಟಿಂಗ್ನಲ್ಲಿ 2014 ಡಿಸೆಂಬರ್ನಲ್ಲಿ ನಡೆದಂತಹ ಆ ಮೀಟಿಂಗ್ನಲ್ಲಿ ಎಲ್ಲರೂ ಬಹುಮತದಿಂದ ಈ ಒಂದು ಪ್ರಸ್ತಾಪಕ್ಕೆ ಮನ್ನಣೆ ನೀಡಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಡೆಸಲು ತೀರ್ಮಾನ ನಡೆಸ್ತಾರೆ. ಯಾತಕಪ್ಪ ಜೂನ್ 21ಕ್ಕೆ ಇಟ್ಕೊಂಡಿದ್ದಾರೆ ಅಂತಂದ್ರೆ ಜೂನ್ 21 ಹೆಚ್ಚು ಬೆಳಕಿರ್ತಕ್ಕಂತಹ ದಿನ. ಆದ್ರಿಂದ ಈ ಒಂದು 21ನೇ ತಾರೀಕು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಾಗಿ ಆಚರಣೆ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಕೂಟದ ಅಧ್ಯಕ್ಷ HS ಲೋಕೇಶ್, ಜಂಟಿ ಕಾರ್ಯದರ್ಶಿ ಸ್ಟುಡಿಯೋ ನರಸಿಂಹ, ಹಿರಿಯ ಯೋಗಪಟು ಸತ್ಯನಾರಾಯಣ ಶೆಟ್ಟಿ, ದಿನೇಶ್, ಕರುಣಾಕರ ಗುಪ್ತ, ಪುರಸಭೆ ಉಪಾಧ್ಯಕ್ಷೆ ತ್ರಿಲೋಚನ, ಲಲಿತಾ, ದಯಾನಂದ್ ಇನ್ನು ಮುಂತಾದವರು ಭಾಗವಹಿಸಿದ್ದರು. ತಿರುಮಲ ಅಂತಾರಾಷ್ಟ್ರೀಯ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕರು ಹಾಗೂ ಪೋಷಕರು ಸೇರಿದಂತೆ ಸುಮಾರು 300ಕ್ಕೂ ಹೆಚ್ಚು ಜನ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ಕೈಗಾರಿಕಾ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷರು ಹಾಗೂ ತಿರುಮಲ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದ ಸಿವಿ ರಾಜಪ್ಪ ಮಾತನಾಡಿ, ಯೋಗವು ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಅತ್ಯಮೂಲ್ಯವಾದುದು ಎಂದು ತಿಳಿಸಿದರು. ಹಾಗೂ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಪರಿಸರ ಪ್ರೇಮಿ ಹಾಗೂ ಮಕ್ಕಳ ಸಾಹಿತ್ಯ ಪರಿಷತ್ತಿನ ರಾಜ್ಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ಅವರು, ಯೋಗವು ನಮ್ಮ ಪ್ರಾಚೀನ ಸಂಸ್ಕೃತಿ, ಅದನ್ನು ಉಳಿಸಿ ಬೆಳೆಸೋಣ ಎಂದು ತಿಳಿಸಿದರು. ಒಂದು ಉತ್ತಮವಾದ ಶಾಲೆ ತೆರೆದರೆ ಮಕ್ಕಳಿಗೆ ಸಂಸ್ಕಾರ, ಸಂಸ್ಕೃತಿ, ವಿವೇಕವನ್ನು ಕಲಿಸುತ್ತದೆ ಹಾಗೂ 10 ಜೈಲುಗಳನ್ನು ಮುಚ್ಚಬಹುದು ಎಂದು ತಿಳಿಸಿದರು. ಹಾಗೂ ಈ ವರ್ಷದ ಯೋಗ ದಿನದ ಶೀರ್ಷಿಕೆಯಾದ ಯೋಗವು ವಸುದೈವ ಕುಟುಂಬಕಂ, ಇದರ ಕುರಿತು ಶಾಲೆಯ ಪ್ರಾಂಶುಪಾಲರಾದ ರಾಹುಲ್ ಬಿ ಅವರು ಮಾತನಾಡಿ, ಸದೃಢ ಮನಸ್ಸಿಗೆ ಸದೃಢ ದೇಹವು ಅಗತ್ಯ, ಹಾಗಾಗಿ ಎಲ್ಲರೂ ಯೋಗಾಭ್ಯಾಸ ಮಾಡೋಣ. ಮಕ್ಕಳು ಹಿರಿಯರನ್ನು ಅನುಸರಿಸುತ್ತಾರೆ, ಹಾಗಾಗಿ ಯೋಗಾಭ್ಯಾಸ ಮಾಡಲು ಶಿಕ್ಷಕರು ಹಾಗೂ ಪೋಷಕರು ಉದಾಹರಣೆಯಾಗೋಣ ಎಂದು ತಿಳಿಸಿದರು. ಪುಣ್ಯವಂತರು, ಯಾಕಂದ್ರೆ ಇಲ್ಲಿ ವಾತಾವರಣನೇ ತುಂಬಾ ಚೆನ್ನಾಗಿದೆ, ಇಲ್ಲಿ ಪರಿಸರ ಚೆನ್ನಾಗಿದೆ, ಗುಣಕ್ಕೆ ನಷ್ಟ ಇಲ್ಲ ಅಂತ ಹಾಗೆ ಒಂದು ಒಳ್ಳೆ ಶಾಲೆಯಲ್ಲಿ ನೀವೆಲ್ಲ ಓದ್ತೀರಾ ಅಂತ ಹೇಳ್ತಾ ಪ್ರತಿನಿತ್ಯ ನಿಮ್ಮ ಆರೋಗ್ಯಕ್ಕಾಗಿ ಯೋಗವನ್ನು ಮಾಡಿ ಪ್ರತಿಯೊಬ್ಬ ಮನುಷ್ಯ 1 ನಿಮಿಷಕ್ಕೆ 15 ಬಾರಿ ಉಸಿರಾಟವನ್ನು ಮಾಡ್ತಾನೆ. ಒಂದು ಒಳ್ಳೆ ಶಾಲೆಯನ್ನು ನಿರ್ಮಾಣ ಮಾಡಿದ್ರೆ ಮುಂದೆ ನಿರ್ಮಾಣವಾಗಬೇಕಾದಂತ 10 ಸುಳಿಗಳನ್ನ ನಾವು ಉಳಿಸದ್ದಾಗುತ್ತೆ ಅಂತ. ಒಂದು ಒಳ್ಳೆಯ ಶಾಲೆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ, ಪ್ರೀತಿಯನ್ನ, ವಾತ್ಸಲ್ಯವನ್ನ, ವಿದ್ಯೆಯನ್ನ, ಸಾಹಿತ್ಯವನ್ನ ತುಂಬುವಂತ ಕೆಲಸ ಮಾಡುತ್ತೆ.
ಶಾಲೆಯ ದೈಹಿಕ ಶಿಕ್ಷಕರಾದ ದರ್ಶನ್ ಅವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ಯೋಗ ಪ್ರದರ್ಶನವನ್ನು ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಲೆಯ ಅಧ್ಯಕ್ಷರಾದ ಸಿಆರ್ ರಘು, ಸಂಸ್ಥಾಪಕರಾದ ಶ್ರೀಮತಿ ವಿಜಯಲಕ್ಷ್ಮಿ, ವ್ಯವಸ್ಥಾಪಕರಾದ ರವಿ ಬಿ, ಯೂರೋ ಕಿಡ್ ಸಂಯೋಜಕರಾದ ಶ್ರೀಮತಿ ವಿಜಯ ರವಿ, ಶಿಕ್ಷಕ ಅರುಂದರವರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸತತ ಎರಡನೇ ದಿನವೂ ಮುಂದುವರೆದ ವರುಣನ ಅಬ್ಬರ. ಒಳನಸಿಪುರದಲ್ಲಿ ಅಂಗಡಿ ಹಾಗೂ ಮನೆಗಳಿಗೆ ನುಗ್ಗಿದ ನೀರು, ಜನಜೀವನ ಅಸ್ತವ್ಯಸ್ತ. ನಗರದ ವಿವಿಧೆಡೆ ಮಳೆ ಹಾನಿ ಪ್ರದೇಶಕ್ಕೆ ಶಾಸಕ ಸ್ವರೂಪ್ ಪ್ರಕಾಶ್ ಭೇಟಿ ಪರಿಶೀಲನೆ. ಹಾನಿಯ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಸೂಕ್ತ ಪರಿಹಾರ ಕೊಡಿಸುವ ಭರವಸೆ. ಹಿಂದೂಪರ ಕಾಯ್ದೆಗಳನ್ನು ವಾಪಸ್ ಪಡೆಯದಂತೆ ಒತ್ತಾಯ. ಪಠ್ಯ ಪರಿಷ್ಕರಣೆ ವಿರುದ್ಧ ನಗರದಲ್ಲಿ ಪ್ರಮೋದ್ ಮುತಾಲಿಕ್ ವಾಗ್ದಾಳಿ. ಜಿಲ್ಲೆಯಾದ್ಯಂತ ಇಂದು 9ನೇ ವರ್ಷದ ಯೋಗ ದಿನಾಚರಣೆ. ಗಣ್ಯಾತಿ ಗಣ್ಯರು ಯೋಗ ಚಟುವಟಿಕೆಗಳಲ್ಲಿ ಭಾಗಿ ಜೀವನದಲ್ಲಿ ಯೋಗ ಅಳವಡಿಸಿಕೊಳ್ಳುವಂತೆ ಕರೆ. ಮತ್ತು ಒಳನಸಿಪುರದಲ್ಲಿ ಬಸ್ನಲ್ಲಿ ಲೇಡಿ ಕಂಡಕ್ಟರ್ಗೆ ವಿದ್ಯಾರ್ಥಿಗಳಿಂದ ವಾಚ್ಯ ಶಬ್ದಗಳಿಂದ ನಿಂದನೆ ಆರೋಪ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಸ್, ಪೊಲೀಸರಿಂದ ವಿದ್ಯಾರ್ಥಿಗಳಿಗೆ ಕ್ಲಾಸ್. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.